ವೀರಭದ್ರಪ್ಪ ಅಂತ ಕಲಬುರಗಿಯಿಂದ ಕರೆ ಮಾಡ್ತಿದ್ದಾರೆ. ವೀರಭದ್ರಪ್ಪ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ? ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ನಮ್ದು ಈಗ ಮದುವೆಯಾಗಿ 3 ವರ್ಷ ಸರ್. ಫಸ್ಟ್ ವರ್ಷದಲ್ಲೇ ನಮ್ಗೆ 7th month ಅಲ್ಲಿ ಒಂದ್ ಬೇಬಿ ಆಪರೇಷನ್ ಆಯ್ತು ಸರ್, ಗಂಡು ಮಗು ಇತ್ತು ಸರ್. ನೆಕ್ಸ್ಟ್ ಸ್ವಲ್ಪ ಅದು ನಮ್ಗೆ ಡಾಕ್ಟರ್ ಕರೆಕ್ಟ್ ಆಗಿ ಏನು ಮೆಸೇಜ್ ಹೇಳಿಲ್ಲ ಅವರು. ಅದೇನೋ 6 ತಿಂಗಳ ಟ್ರೀಟ್ಮೆಂಟ್ ಮಾಡ್ಬೇಕಿತ್ತಂತೆ. ನಂತರ ನಮಗ ಮತ್ತೆ ನಿಂತಿತ್ತು ಸರ್. ಅದು 1.5 month ಇತ್ತು. ಅದು ಹಾರ್ಟ್ ಬೀಟ್ ಸರಿ ಇಲ್ಲ ಅಂತೇಳಿ ಅದನ್ನ ಆಪರೇಷನ್ ಮಾಡ್ಬೇಕಂದ್ರು ಸರ್. ಅದು ಮತ್ತೆ ಆಪರೇಷನ್ ಮಾಡಿ ಮತ್ತೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರು ಮಾಡಿಸಿದ್ವಿ ಸರ್. ಮತ್ತೆ 6 ತಿಂಗಳ ಟ್ರೀಟ್ಮೆಂಟ್ ಮಾಡ್ಬೇಕು ಆಂಟಿಬಯೋಟಿಕ್ ಅಂತ ಹೇಳಿದ್ರು. ಅದು ಕೂಡ ಆಯ್ತು ಸರ್, ಅದ್ರ ನಿಲ್ಲಿಲ್ಲ. ಮತ್ತೆ ಇಲ್ಲಿ ಒಬ್ಬರ ಕಡೆ ಮತ್ತೆ ನಾವು ತೋರಿಸಿದ್ವಿ ಸರ್, ಅವರು ಡಿಜಿಒ ಕಡೆ. ಅವರು ಅದನ್ನೆಲ್ಲ ರಿಪೋರ್ಟ್ ಹಿಂದೆಲ್ಲ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಇದೆ. 6 month ಕೊಟ್ಟಿದ್ದು. ನೀವು ಥೈರಾಯ್ಡ್ ಮತ್ತು ಟಾರ್ಚ್ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರು ಸರ್. ಥೈರಾಯ್ಡ್ ನಿಲ್ಲಿದೆ ಸರ್. ಟಾರ್ಚ್ ಅಲ್ಲಿ CMV ಅಂತೇಳಿ ಅದು 4.45 ಇದೆ ಸರ್. ಅದು ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದರಿಂದ ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಲ್ಲ, ಮಗು ಅದು ಕರೆಕ್ಟ್ ಆಗಿ ಬೆಳವಣಿಗೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಈಗ ಅದಕ್ಕೆ ತಕ್ಕಂತ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈಗ ಅವರು ಮುಂದೆ ನಮ್ ಸಕ್ಸಸ್ ಆಗುತ್ತಾ ಸರ್? ಈಗ ನೀವು ನಿಮ್ಮ ಮಡದಿಯವರು ಮದುವೆ ಸಂಬಂಧಿಕರಲ್ಲಿ ಮಾಡಿದ್ದೀರಾ? ಇಲ್ಲ ಸರ್, ಇದು ಔಟ್ ಆಫ್ ಸರ್. ಈಗ ಅವರು ಈಗ ಬಂದು ಬಿ ಪಾಸಿಟಿವ್ ಸರ್. ನಮ್ಮ ಮನೆಯವ್ರದ್ದು ನಮ್ದು ಓ ಪಾಸಿಟಿವ್ ಸರ್. ಅದೇನು ಪರವಾಗಿಲ್ಲ, ರಕ್ತದ್ದೇನು ತೊಂದರೆ ಇಲ್ಲ, ಎರಡು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಈಗ ಈಗ 3ನೇ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಆ ಸೈಟೋಮೆಗಳ ವೈರಸ್ CMV ಪಾಸಿಟಿವ್ ಬಂದಿದೆಯಲ್ಲ, ಅದಕ್ಕೆ ಆಂಟಿವೈರಲ್ ಟ್ಯಾಬ್ಲೆಟ್ಸ್ ಬರ್ತದೆ, ಸೈಕ್ಲೋವೀರ್ ಅಂತ ಟ್ಯಾಬ್ಲೆಟ್ ಬರ್ತದೆ, ಸೈಕ್ಲೋವೀರ್ ಅಂತ. ಅದನ್ನು ನಿಮ್ಮ ಬಹುಶಃ ನಿಮ್ಮ ಡಾಕ್ಟ್ರು ಕೊಟ್ಟಿರ್ತಾರೆ. ಅದನ್ನು 1 ತಿಂಗಳು ತೆಗೆದುಕೊಳ್ಳಿ, ದಿನ 2 ಮಾತ್ರೆಗಳು 1 ತಿಂಗಳು. ಅದನ್ನು ತೆಗೆದುಕೊಂಡ್ರೆ ವೈರಲ್ ಡಿಸೀಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ 3ನೇ ಸಾರಿ ನೀವು ಪ್ರಯತ್ನ ಪಟ್ಟಾಗ ಮುಟ್ಟು ನಿಂತ ತಕ್ಷಣವೇ ತಜ್ಞರು ಇದನ್ನು ಕಂಡು ಪ್ರತಿ ತಿಂಗಳು ಸರಿಯಾಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು, ಸ್ಕ್ಯಾನಿಂಗ್ ಮಾಡಿಸಿ, ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಮತ್ತೆ ಅದು ಗರ್ಭಪಾತ ಆಗದೆ ಇರಂಗೆ ನೋಡ್ಕೊಳ್ಳಿ, ಸರಿ ಆಗ್ತದೆ. ಓಕೆ ವೀರಭದ್ರಪ್ಪ ಅವರೇ, ಕರ್ನಾಟಕಕ್ಕೆ ಧನ್ಯವಾದ.